ಇಷ್ಟು ಇನ್ನು ಇನ್ನೂ ಏನು ಸ್ಪಷ್ಟವಾಗಿ ಹೇಳಬೇಕು ನಂಗೆ ಗೊತ್ತಿಲ್ಲ. ಅಂಬೇಡ್ಕರ್ ಮೂರ್ತಿಯನ್ನ ಇಲ್ಲಿ ಫೋಟೋವನ್ನ ಅಂಬೇಡ್ಕರ್ ಫೋಟೋವನ್ನ ಇಲ್ಲ ಚರ್ಚೆ ಮಾಡೋ ವಿಚಾರ, ಅದಕ್ಕೆ ನಾನು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡ್ಲಿಕ್ಕೆ ಚರ್ಚೆ ವಿಷಯವೇ ಅಲ್ಲ, ಅದು ಮಾಡಬಾರದು. ಅದು ಹಾಕ್ತೀವಿ. ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಯಾವ್ಯಾವ ಫೋಟೋಗಳಿದಾವೆ ಎಲ್ಲ ಫೋಟೋಗ್ರಾಫ್ಗಳನ್ನು ಇಡಿ, ಇನ್ಕ್ಲೂಡಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರದ್ದು ಇದ್ದೇ ಇರುತ್ತೆ, ಬೇರೆ ಎಲ್ಲ ಸಿದ್ದರಾಮಯ್ಯನವರ ವಿಷಯ ಇಷ್ಟೇ ಇಲ್ಲಿ. ಈಗ ನೀವು ಈ ವಿಷಯ ಪ್ರಸ್ತಾಪಿಸಿರೋದ್ರಿಂದ ನಾನು ವಿಷಯ ಹೇಳಿಬಿಡ್ತೀನಿ. ಈಗ ಅಂಬೇಡ್ಕರ್ ಫೋಟೋ ಹಾಕೋದ್ರ ಬಗ್ಗೆ ಯಾವ ವಿವಾದ ಇಲ್ಲ, ಯಾವ ಎರಡನೇ ವಿಚಾರ ಬರಲಿಕ್ಕೆ ಯಾರಲ್ಲೂ ಸಾಧ್ಯ ಇಲ್ಲ. ಅದು ಇದೆ, ಉಳಿದು ಯಾವ್ಯಾವ ಫೋಟೋ ಹಾಕಬೇಕು ಅನ್ನೋದ್ರ ಬಗ್ಗೆ ಅನೇಕ ಸಲಹೆ ಸೂಚನೆಗಳು ಬಂದಿದೆ. ನಾನೇನು ಹೇಳ್ತೀನಿ, ಆ ಸಲಹೆ ಸೂಚನೆಗಳನ್ನ ಅಧ್ಯಕ್ಷರೇ ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಫೋಟೋ ಹಾಕ್ತೀವ್ರಿ. ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದ ಸರ್, ಅದಲ್ಲ ವಿಷಯ. ಸಿದ್ದರಾಮಯ್ಯನವರು ವಿಷಯ ಅದಲ್ಲ. ಗಾಂಧೀಜಿ ಫೋಟೋ ಇದೆ ಅಂಬೇಡ್ಕರ್, ಅದಾಯ್ತು, ಅದು ಯಾವಾಗಲೂ ಪ್ರಾರಂಭ ಮಾಡುವಾಗ ಹಾಕಿದ್ದು. ಈಗ ಅಂಬೇಡ್ಕರ್ ಫೋಟೋ ಹಾಕೋ ವಿಷಯ ವಿವಾದದ ಚರ್ಚೆ ವಿಷಯ ಅಲ್ಲ, ಅಂಬೇಡ್ಕರ್ ಫೋಟೋ ಹಾಕೋದು ಇದ್ದೇ ಇದೆ. ಅದ್ರ ಈಗ ಏನೇನ್ ಸಲಹೆ ಬಂದಿದೆ ಅದನ್ನ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದ್ ನಿರ್ಣಯ ತಗೋತೀನಿ. ನಾಳೆನೇ ಒಂದ್ ಫೋಟೋ ಹಾಕಿ ಸರ್. ಅದ್ಯಾವ್ದು? ಆಯ್ತು, ಸಿದ್ದರಾಮಯ್ಯನವ್ರು ಮಾತನಾಡ್ರಿ. ಸನ್ಮಾನ ಮಾತಾಡಿ ಅಧ್ಯಕ್ಷರೇ. ಫೋಟೋ ಅಂಬೇಡ್ಕರ್ ಫೋಟೋನು ಹಾಕ್ತಾರೆ ಕೂತು. ಒಂದ್ ಎರಡು ವರ್ಷ ಆಯ್ತು ಇದೇ ಅಸೆಂಬ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಲೇಬೇಕು. ಅಧ್ಯಕ್ಷರು ಹೇಳಿದಾರ ಅಂಬೇಡ್ಕರ್ ಫೋಟೋ ಹಾಕ್ತೀನಿ ಅಂತ ಹೇಳಿದಾರ, ಕೂತ್ಕೊಂಡ್ಬಿಡಿ. ಹಾಕ್ತಾರೆ ಬಿಡಪ್ಪ, ಯಾವಾಗ ಹಾಕ್ತಾರಿ? ಹಾಕ್ಲೇಬೇಕು, ಹಾಕೋಣ. ಬಿಕಾಸ್ ಯಾರ್ಯಾರು ಅಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಇದಾವೆ ಆ ಎಲ್ಲ ಫೋಟೋಗಳನ್ನು ಹಾಕಿ. ಅಲ್ಲ, ಅದು ಸ್ಪೀಕರ್ ಅವ್ರ ಹತ್ರ ಹೋಗಿ ಕೂತು ಮಾತಾಡಿ ಯಾರ್ದು ಹಾಕ್ಬೇಕು ಏನು ಅಂತ ಒಂದು ಚರ್ಚೆ ಮಾಡಿದ್ರೆ ಸ್ಪೀಕರ್ ಆಫೀಸಲ್ಲೇ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಮುಗ್ದೋಯ್ತು. ಅದನ್ನ ಇಲ್ಲಿ ಪ್ರಸ್ತಾವ ಮಾಡಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ಇಲ್ಲಿ ಯಾರು ಫೋಟೋ ಹಾಕ್ಬೇಕು ಏನು ಅಂತ. ಅವರು ಯಾರ್ಯಾರು ವಿರೋಧ ಪಕ್ಷದ ನಾಯಕರ ಜೊತೆ ಆಡಳಿತ ಪಕ್ಷ ಯಾರ್ಯಾರು ಇದ್ದಾರೆ ಚರ್ಚೆ ಮಾಡಿ ಯಾರ್ದು ಹಾಕ್ಬೇಕು ಅಂತ ಹಾಕ್ತಾರೆ. ಅದನ್ನ ಅಲ್ಲಿ ಸ್ಪೀಕರ್ ಚೇಂಬರ್ ಕೂತ್ ಮಾತಾಡ್ಬೋದು. ಇಲ್ಲಿ ಅದನ್ನ ಏನು ಅವಶ್ಯಕತೆ? ಈಗ ಒಂದೇ ಒಂದು ನಾನು ಅನ್ನದಾನಿ, ನೀವೇನು ಅನ್ಯತಾ ಭಾವಿಸ್ಬೇಡಿ. ನನಗೇನು ಯಾರ ಮನಸ್ಸಿಗೂ ಬೇಸರ ಮಾಡಿಸ್ಬೇಕು ಅಂತ ಇಲ್ಲ. ನನಗೆ ಏನಾಗುತ್ತೆ, ನನ್ನ ಟೆಂಪರ್ಮೆಂಟಂದಿಗೆ ಏನಾಗುತ್ತೆ ಅಂದರೆ ಅದನ್ನು ನಿಯಮಾವಳಿಗಳ ಪ್ರಕಾರ ಸದನದ ಗಂತ ಗೌರವವನ್ನು ಎತ್ತಿ ಹಿಡಿಯೋ ಪ್ರಕಾರ ಅದು ಬಂದಿಲ್ಲ ಅಂದ ತಕ್ಷಣ ನನಗೆ ಅದೆಲ್ಲೋ ಒಂದು ಕಡೆಯಲ್ಲಿ ಸಹನೆಗೆ ಆಗೋದಿಲ್ಲ ಅದು. ಹಾಗಾಗಿ ನಾನು ಒಂದು ಸ್ವಲ್ಪ ಅಂದರೆ ಆ ರೀತಿ ನನ್ನ ಭಾವನೆಗಳು ಕೆಲವು ಸಲ ಅದು ವ್ಯಕ್ತ ಆಗುತ್ತೆ. ಅನ್ಯಥಾ ಯಾರೂ ಭಾವಿಸ್ಬೇಡಿ. ವಿಷಯವನ್ನು ನೀವು ಏನೇ ಪ್ರಸ್ತಾಪ ಮಾಡೋದಾದರೂ ನನ್ನ ಜೊತೆಗೆ ಒಂದು ಸಲ ಬಂದು ಸಮಾಲೋಚನೆ ಮಾಡ್ಕೊಂಡು ಬಂದು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಮುಂದಾದ್ರೆ ಯಾವ ಗೊಂದಲ ಯಾವ ಸಮಸ್ಯೆ ಆಗೋದಿಲ್ಲ. ನೂರಕ್ಕೆ ನೂರು ನಾನು ಹೇಳ್ತೇನೆ. ಈಗ ಇದ್ದಕ್ಕಿದ್ದಂಗೆ ಹಿಂಗೆ ಎದ್ದುಬಿಟ್ರೆ ನನಗೆ ಆಗೋದಿಲ್ಲ ಅದು, ಯಾಕಂದ್ರೆ ನಿಯಮಗಳ ಅಡಿಯಲ್ಲಿ ಹಿಂಗೆ ಬರುವುದಿಲ್ಲ. ಅಧ್ಯಕ್ಷರೇ ಕ್ಷಮಿಸಿ, ಅಂದಾನಿ ಅವರು ಪ್ರಸ್ತಾಪ ಮಾಡಿದ್ದು ಅಂಬೇಡ್ಕರ್ ವಿಚಾರ ತಪ್ಪು ಅಂತ ಹೇಳಿ ಭಾವನೆ ಬರೋದು. ಅವರೇ ಅವ್ರು ಹೇಳಿದ್ದು ವಿಧಿ ತಾವ್ ಹೇಳಿದ್ ಕರೆಕ್ಟ್. ಅವರು ಕೇಳ್ಬೇಕಾಗಿತ್ತು, ತಮ್ಮ ಪರ್ಮಿಷನ್ ತಗೊಂಡು ಅವ್ರು ಮಾತಾಡ್ಬೇಕು. ಅದಷ್ಟೇ ಅಷ್ಟೇ ವಿಷಯ. ಅಂಬೇಡ್ಕರ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇ ತಪ್ಪು. ಇಲ್ಲ, ಅವರು ಖಳನಾಯಕ ಅಂತ ಮಾಡಕ್ ಹೋಗ್ಬೇಡ. ಇಲ್ಲ, ನಾನು ಸಾವಿರ ಸಲ ಹೇಳ್ತೇನೆ, ನಾನು ಮತ್ತೆ ನನ್ನ ಮಾತಿನಲ್ಲಿ ಪರಮೇಶ್ವರ್ ಅವರೇ, ನನ್ನ ಮಾತಿನಲ್ಲಿ ನಾನು ಎಲ್ಲೋ ಅವರು ಅದನ್ನ ನನ್ನ ಹತ್ರ ಬಂದು ಮಾತಾಡ್ಕೊಂಡು ಈ ವಿಷಯ ಪ್ರಸ್ತಾಪಿಸಬೇಕಿತ್ತು ಅನ್ನೋದೇ ನನ್ನ ಮುಖ್ಯವಾದ ಉದ್ದೇಶ, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹಾಗಾಗಿ ಗೌರವದೆ ಅಂಬೇಡ್ಕರ್ ಅವರು ಸೋಲಿಸಿಲ್ಲ, ಅಂಬೇಡ್ಕರ್ ಗೌರವಿಸಿದೀವಿ, ಅವರ ಸಂವಿಧಾನವನ್ನು ಗೌರವಿಸಿದರು. ಅದ್ರ ಬಗ್ಗೆ ಅನುಮಾನ ಪಾರ್ಟಿ ಪಕ್ಷ ಬರಲ್ಲ ಅಣ್ಣ. ಈಗ ಈ ವಿಷಯ ನೋಡ್ರಿ, ರೇಣುಕಾಚಾರ್ಯ ಕೂತ್ಕೊಳ್ರಿ. ಈ ವಿಷಯವನ್ನ ನಾನು ಇನ್ನೊಂದ್ಸಲ ಸ್ಪಷ್ಟಪಡಿಸಿ ಈ ವಿಷಯ ಚರ್ಚೆ ಮುಗಿಸ್ತೇನೆ. ಇಲ್ಲಿ ಅಂಬೇಡ್ಕರ್ ಫೋಟೋ ಒಳಗೊಂಡಂತೆ ಇನ್ಯಾವ ಬರಬೇಕು ಅನ್ನೋದನ್ನ ನಾನು ಪ್ರಮುಖರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಣಯ ತೆಗೆದುಕೊಂಡು ಅದನ್ನ ಜಾರಿಗೆ ತರ್ತೇನೆ. ಯಾಕೆ ಅಂಬೇಡ್ಕರ್ ಫೋಟೋ ಒಳಗೊಂಡಂತೆ ಉಳಿದವರ ಫೋಟೋ ಅಂತ ಹೇಳ್ತಿದ್ದೀನಿ ಅಂದ್ರೆ ಬೇರೆ ಬೇರೆ ಸಲಹೆಗಳು ಬೇರೆ ಬೇರೆಯವರು ಕೊಟ್ಟಿದ್ದಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಇರೋ ಫೋಟೋಗಳನ್ನು ಹೊರತುಪಡಿಸಿಯೂ ಕೆಲವು ಫೋಟೋಗಳು ಇಲ್ಲಿ ಇಡಬೇಕು ಅನ್ನುವಂಥ ಸಲಹೆಗಳೆಲ್ಲ ಬಂದಿರೋದು ಇದೆ. ನಾನು ಹಾಗಾಗಿ ಸಮಾಲೋಚನೆ ಮಾಡ್ತೀನಿ ಅಂತಂದೆ. ಆದರೆ ಅಂಬೇಡ್ಕರ್ ಫೋಟೋಕ್ಕೂ ಇದಕ್ಕೂ ಸಂಬಂಧ ಇಲ್ಲ.
ಈ ಫೋಟೋಕ್ಕೆ ಅದು ಇದು ಹಾಕ್ಲೇಬೇಕು, ಹಾಕ್ತೇವೆ ನಾವು. ಅಲ್ಲಿ ಉಳಿದ ಫೋಟೋಗಳನ್ನೆಲ್ಲವನ್ನು ಯಾವ್ದು ಅನ್ನೋದನ್ನ ಸಮಾಲೋಚಿಸ್ಕೊಂಡು ಹಾಕ್ತೀವಿ ಅಂತ ಹೇಳಿದ್ದೀನಿ. ಇಲ್ಲಿಗೆ ಈ ಚರ್ಚೆ ಮುಗಿತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.